ಎಲ್ಲೋಡು ಆದಿನಾರಾಯಣ ಸ್ವಾಮಿ ರಥೋತ್ಸವ ಹಾಗೂ ಜಾತ್ರೆಯನ್ನ ಕೋವಿಡ್ ಹಿನ್ನೆಲೆಯಲ್ಲಿ ರದ್ದುಗೊಳಿಸಲಾಗಿದೆ. ದೇವರ ದರ್ಶನ ಹಾಗೂ ಪೂಜಾ ಸೇವೆಗಳಿಗೆ ಮಾತ್ರ ಅವಕಾಶವಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ತಹಶೀಲ್ದಾರ್ ಸಿದ್ಬತ್ತುಲ್ಲಾ ಮನವಿ ಮಾಡಿದ್ದಾರೆ. ಈ ಕುರಿತು ತಾಲೂಕಿನ ಎಲ್ಲೋಡು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಗ್ರಾಮಸ್ಥರ ಸಭೆಯಲ್ಲಿ ಮಾತನಾಡಿದ ಅವರು, ಇನ್ನು ಕೋವಿಡ್ ಜೀವಂತವಾಗಿದ್ದು ಸೋಂಕು ಹೆಚ್ಚಾಗಿ ಹರಡದಂತೆ ಎಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಸರ್ಕಾರ ಜಾತ್ರೆಯಂತಹ ಕಾರ್ಯಕ್ರಮಗಳಿಗೆ ನಿಷೇಧ ಹೇರಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಎಲ್ಲೋಡು ಜಾತ್ರೆಗೂ ಸಹ ನಿಷೇಧವಿದೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚು ಜನ ಸೇರದೆ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಎಲ್ಲೋಡು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಗವಾಗಿ ಇರ್ತಕ್ಕಂಥ ಜಾತ್ರೆಗಳನ್ನು ನಡೆಸೋ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೀಲಾಗಿರೋದು. ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಸಾರ್ವಜನಿಕ ಸ್ಥಳದಲ್ಲೇ ಹೋಗ್ಬಿಟ್ಟು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಕೋವಿಡ್ ನಿಯಮಗಳಂತೆ ರಥೋತ್ಸವ ಕಾರ್ಯಕ್ರಮ ಒಂದು ಬಿಟ್ಟು ಇನ್ನು ಸರ್ಕಾರಿ ನಿಯಮಗಳನ್ನು ಏನಿದೆ, ದರ್ಶನ ಇರ್ಬೋದು, ಪೂಜೆ ಕಾರ್ಯಕ್ರಮಗಳಿರ್ಬೋದು, ಅದೆಲ್ಲ ಸಣ್ಣ ಪುಟ್ಟ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಏನು ನಿಗದಿಪಡಿಸಿದೆ ಆಗಿರ್ತಕ್ಕಂಥದ್ದು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಅವರಿಗೆಲ್ಲ ಹೇಳಿದ್ದೀವಿ. ಅವರು ಸಹ ಒಪ್ಕೊಂಡಿದ್ದಾರೆ. ಸೊ ಸತತವಾಗಿ ಯಾಕೆಂದರೆ ಇರ್ತಕ್ಕಂಥ ಅಟ್ ಎ ಟೈಮು ಅಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಸುಮಾರು ಜನ ಅಲ್ಲೇ ಮುಂದೆ ಅಟ್ ಎ ಟೈಮ್ ಸೇರ್ತಾರೆ. ಹಾಗೂ ತಮಿಳ್ನಾಡು ಪಕ್ಕದಲ್ಲಿ ತಮಿಳ್ನಾಡು ರಾಜ್ಯದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಸಹ ಬರ್ತಾರೆ. ಸೊ ಜನಗಳು ಸೇರೋದು ಬೇಡ, ಎಲ್ಲರಿಗೂ ಹೇಳೋದ್ರೆ ಸೌಜನ್ಯದಿಂದ ನೀವು ಕೋವಿಡ್ ನಿಯಮಗಳಿಗೆ ತಕ್ಕಂತೆ ಸರ್ಕಾರ ನಿಯಮ ಏನಿದೆ ಅದನ್ನು ಪಾಲಿಸ್ಬಿಟ್ಟು ಹೋಗ್ಬೇಕಂತ ಹೇಳಿ. ಎಷ್ಟು ಜನ ಲಿಮಿಟ್ ಮಾಡಿದ್ದೀರಾ ಸರ್? ನಾವು 200 ಜನಕ್ಕೆ ಅಂತ ಓಪನ್ ಪ್ಲೇಸಲ್ಲಿ ಇರ್ತಕ್ಕಂಥ 100-105 ಜನ ಅಂತ ಹೇಳುತ್ತೆ. ಬಟ್ ಸರ್ಕಾರ ನಿಯಮ 200 ಜನ ಮಾಡಿಕೊಳ್ಳುತ್ತೆ. ಬಟ್ ಅಟ್ ಎ ಟೈಮ್ ಬರೋದಿಲ್ಲ, ಎಲ್ರಿಗೂ ವ್ಯಾಕ್ಸಿನೇಷನ್ ಆಗಬೇಕು, ಎಲ್ಲರೂ ಕೋವಿಡ್ ನಿಯಮವನ್ನು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಜೊತೆಗೆ ಡಾಕ್ಟರ್ಸ್ನೂ ಕರೆದಿದ್ದೀವಿ ಅಲ್ಲಿ, ಡಾಕ್ಟರ್ಸ್ನೂ ಒಪ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಬಗ್ಗೆ ಬಿಗಿ ಬಸ್ ಏನು ನಿಯಮಗಳಿಂದ ತಕ್ಕಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ಕೂಡಿದೆ. ಇನ್ನು ಈ ವೇಳೆ ಸಾರ್ವಜನಿಕರು ಸೀಮಿತ ಜನರೊಂದಿಗೆ ರಥೋತ್ಸವ, ಅನ್ನದಾನ, ದೀಪೋತ್ಸವ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಇನ್ನು ಪೂಜೆ ಹಾಗೂ ಸೇವೆಗಳಿಗೆ ಮಾತ್ರ ಅವಕಾಶವಿದ್ದು ಜನರು ಹೆಚ್ಚಾಗಿ ಸೇರಬಾರದು. ಕಡ್ಡಾಯವಾಗಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಅಥವಾ ಕೇಸ್ ದಾಖಲು ಮಾಡುತ್ತೇವೆ ಎಂದರು. ಒಂದ್ಸಲ ಇವಾಗ ಅದೇ ಅವ್ರು ಹೇಳಿದ್ದು ಗ್ರಾಮಸ್ಥರು ದೀಪಾವಳಿ ರಥ ಹಿಡಿಯಲಿಲ್ಲ ಅಂದ್ರೆ ಮತ್ತೆ ಬರೋ ವರ್ಷ ಎಲ್ಲಾ ಪರ್ಮಿಷನ್ ಇದ್ರೂ ಕೂಡ ರಥೋತ್ಸವ ಇದೆ ಮತ್ತೆ ದೀಪೋತ್ಸವ ಮಾಡೋದಿಲ್ಲ. ನೀವು ಮಾಡಿ ಅಂತ ನಾವು ಅದನ್ನ ನಿಮ್ಗೆ ಆಗ್ತಾ ಇಲ್ಲ ಆ ತರ ಈ ಕೇಸ್ ಪ್ರೊಸೀಜರ್ ಇದಕ್ಕೆ ಏನೋ ಒಂದು ಇದು ಮಾಡಿ ನೀವು ಏನೋ ಒಂದು ರೂಪ ಆಗುತ್ತೆ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ಅವ್ರಿಗೆ ಹೇಳಿದೆ ಏನೋ ಒಂದು ಬರಬಹುದು ಉದ್ದೇಶ ಇದೆ. ಫೆಬ್ರವರಿ 15 ಬಳಿಕ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ಜಾತ್ರೆ ನಡೆಸಲು ಅವಕಾಶ ದೊರೆತರೆ ಎಲ್ಲೋಡು ಜಾತ್ರೆಯನ್ನ ಎಂದಿನಂತೆ ನಡೆಸಲು ಅವಕಾಶ ನೀಡಲಾಗುತ್ತದೆ ಎಂದರು. ಪ್ರೆಸ್ ಕಾನ್ಫರೆನ್ಸ್ ಕೊಟ್ಬಿಟ್ಟು ಈಗ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಜನಸಂದಣಿ ನಮ್ಮಲ್ಲಿ ಬರುತ್ತೆ ಸಾವಿರಾರು ಗಂಟಲೆ. ಈಗ ತಾವು ಲಾಸ್ಟ್ ನೋಡಿರ್ಬೋದು, ಲಾಸ್ಟ್ ಏನು ನಾವೇನು ಮಾಡಿದ್ದೀವಿ, ಎಷ್ಟು ನಿಯಮಗಳು ಮಾಡಿದ್ರು ಒತ್ತಡ ಎಲ್ಲಿ ಬಂದರು ಜನಗಳು ಹರಿದು ಬಂದರು ಜನಗಳು. ಈ ವೇಳೆಯಲ್ಲಿ ಎಲ್ಲೋಡು ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮದ ಹಿರಿಯರು, ಮುಖಂಡರು, ದೇವಾಲಯದ ಅರ್ಚಕರು ಭಾಗಿಯಾಗಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಕೋಲಾರದಲ್ಲಿ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ನಂಗನಾಚ್ ನೃತ್ಯದ ವಿಡಿಯೋ